ನಮಸ್ಕಾರ ಅಮ್ಮ, ಬನ್ನಿಮ್ಮ. ಕೈ ಏನಾಗಿದೆ? ಎತ್ತಕ್ಕಾಗಲ್ವಾ? ಕಾಲು ಕಾಲು ಉಡ್ತೀನಿ. ನೀವು ತೊಂಡೆ ಅಲ್ವಾ? ಸ್ವಲ್ಪ ಓಡಾಡ್ತೀನಿ. ಬನ್ನಿ ಮೇಲೆ. ಬ್ಯಾಗೆಲ್ಲ ಇದೆಯಾ? ಹಾ, ಇಲ್ಲ ಇಲ್ಲ ಇಲ್ಲ. ನಮಸ್ಕಾರ ಮೇಡಮ್. ಅವರೇ ಜಡ್ಜಿ ಇಲ್ಲಿಗೆ? ಅವ್ರು ಇದ್ರೆ ನಾವು, ಅವ್ರು ಇಲ್ಲ ಅಂದ್ರೆ ಯಾರು ಇದ್ದಾಗ ಜಡ್ಜ್ ಎಲ್ಲ ಅವರೇ ಇಲ್ಲಿಗೆ. ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ. ಈ ಕಡೆ ಸೆಂಟ್ರಲ್. ಬನ್ನಿ ಸರ್, ಕೂತ್ಕೊಳ್ಳಿ. ಹಾಂ, ಬಾ. ಅಮ್ಮ, ಏನು ಹೆಸರು ನಿಮ್ಮದು? ರಾಜಮ್ಮ. ಯಾವ ಊರು? ಕುಣಿಗಲ್ ಹತ್ರ. ಸಿರಿಗೆರೆ. ಕುಣಿಗಲ್ ಹತ್ರ ಸಿರಿಗೆರೆ. ತಾಯಿ ಮನೆ ಕೊಟ್ಟಿದ್ದು ಬೆಂಗಳೂರಿಗೆ. ಮಕ್ಕಳಿದಾರ ನಿಮಗೆ? ಇಬ್ಬರು ಇದ್ದಾರೆ. ಒಬ್ಬ ತಿರೋಗಿದ್ದಾನೆ. ಯಾವ ತಿರೋದ್ರು? ಕೊರೋನಾ ಬಂದಿತ್ತಲ್ಲ, ತಿರೋದ ಆಯ್ತು. ಪ್ರಾಬ್ಲಮ್ ಆಗಿದ್ದು. ಚಿಕ್ಕ ಮಗ? ಚಿಕ್ಕ ಮಗ ಮಗಳಾಗಿದ್ದಾನೆ. ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ನಾನು ನೋಡಲ್ಲ. ಯಾಕೆ ಯಾಕೆ ನೋಡಲ್ಲ? ಬೇಡವಂತ. ನೀವು ನೋಡಿಲ್ವಾ? ಮತ್ತೆ ಬೇಕಂತ. ಅಲ್ಲ, ನೀವು ಸಾಕಿದ್ರಲ್ಲ ಚಿಕ್ಕ ಸಾಕಿದ್ದೀನಿ. ನಾನು ಸಾಕಿ ದೊಡ್ಡ ಮಾಡಿದೆ. ಇವ್ರು ದೊಡ್ಡ ಅದಕ್ಕೆ ಬೇಡ. ಅತ್ತೆ ಕಾರು ಬೈಕು ಎಲ್ಲ ತಕೊಟ್ಟಿದ್ದಾರೆ. ಅವ್ರು ಬೇಕು, ನಾವು ಬೇಕಾಗಿಲ್ಲ. ನಾವೇನು ಮಾಡಿಲ್ಲ. ನಿಮ್ ಗಂಡ ಇಲ್ಲ? ಗಂಡ ಚಿಕ್ಕ ವಯಸ್ಸಲ್ಲಿ ಇದ್ದಿರೋತ್ರಿ. 8 ವರ್ಷ 6 ವರ್ಷ ಮಕ್ಕಳಿದ್ದಾರೆ. ರಿಲೇಷನ್ ಮನೆಗಳಲ್ಲೆಲ್ಲ ಇರ್ಬೋದಿತ್ತಲ್ಲ. ಯಾಕೆ ಸಾಕ್ತಾರಣ್ಣ? ಯಾಕೆ ಸಾಕ್ತಾರೆ? ದುಡ್ಡು ಕಾಸಿದ್ರೆ ನಾನೇ ಎಲ್ಲಾರ ಮನೆಯಲ್ಲೂ ಕೆಲಸ ಕೂಡ ಮಾಡಿದೆ. ಯಾರು ನೋಡ್ಕೊಳ್ಳಿಲ್ಲ. ಎಲ್ಲ ಇದ್ದಾರೆ ಮಸ್ತಾಗಿ. ಏನಕ್ಬೇಕು ಹೇಳಿ? ಏನಕ್ಬೇಕು? ಈಗ ಇಷ್ಟೇ ಯಾರ ಮನೇಲಿ ಇದ್ರಿ? ನಾನು ಗೊಲ್ದಾಟಿಲಿ, ಅಲ್ಲಿ ರೇಷನ್ ಬರ್ತಾಯ್ತು ಕಾರ್ಡಲ್ಲಿ ಇದ್ದೆ. ನಮ್ಮ ಚಿಕ್ಕಮ್ಮ ಒಂದು ಸ್ವಲ್ಪ ಅದು ನಾನು ಕುಣಿಗಲಲ್ಲಿ ಇದ್ರಂತಲ್ಲ, ಎಲ್ಲಿದ್ರಿ ಕುಣಿಗಲಲ್ಲಿ? ಆಶ್ರಮದಲ್ಲಿ. ಯಾವ ಆಶ್ರಮ? ಅದೇ ಜೀತು ಫೌಂಡೇಶನ್. ಜೀತು ಫೌಂಡೇಶನ್ ಅಂತನಾ? ಅಲ್ಲೇ ಇರ್ಬೋದಿತ್ತಲ್ಲ. ಯಾಕೆ ಅಲ್ಲಿರೋದ್ಲು ಕುಣಿಗಲ್ ಕರೆಕ್ಟ್ ಸಾಯಿದ್ರು. ನಿಮ್ಮ ಎಲ್ಲ ಆಶ್ರಮದವ್ರ ಬಗ್ಗೆ ಹಿಂಗೆ ಹೇಳ್ಬಿಟ್ರೆ ನೀವು? ಆಶ್ರಮ ಅಲ್ಲ ಅಣ್ಣ, ನೋಡ್ಕೊಳಲ್ಲ. ಏನೋ ಒಂಥರ ಬೇಕಾಗುತ್ತೆ. ಇಲ್ಲು ನಾಳೆ ಹಂಗೆ ಆಗುತ್ತಪ್ಪ. ಏನಾಗಲ್ಲ, ನಿಮಗೆ ಗೊತ್ತಾಯ್ತು. ಹೆಂಗೆ? ಎಲ್ಲ ತಿಳ್ಕೊಂಡೆ ಬಂದ. ಎಲ್ಲಿ ತಿಳ್ಕೊಂಡ್ರಿ? ವಾಟ್ಸಪ್ ಅಲ್ಲಿ ಎಲ್ಲ ತೋರಿಸಿದ್ದಾರೆ. ಬರೀ ವಾಟ್ಸಪ್ ಅಲ್ಲಿ ನೋಡಿದ್ದೆ ನಿಜ ಅನ್ಕೊಬಿಟ್ರೆ? ಹೆಂಗೆ? ಇಲ್ಲ ಇಲ್ಲ, ಎಲ್ಲ ನಮ್ಮ ಏರಿಯಾದಲ್ಲಿ ಎಲ್ಲ ಹೇಳ್ತಾರೆ. ಏನಂತ? ಹೋಗಿರಮ್ಮ, ನಿಮ್ ಅಲ್ಲಿ ಹೋದ್ರೆ ಸುಖವಾಗಿರ್ತೀಯ. ಅಲ್ಲ, ಯಾವ ಆಶ್ರಮದವರು ಸಾಕಾಗದೆ ಆಚೆ ಬಿಡಲ್ಲ? ಆಚೆ ಬಿಡಲ್ಲ ಅಣ್ಣ. ಅವ್ರದ್ದು ಒಂಥರ ಬುದ್ಧಿ ಇದೆ, ನಿಮ್ಗೆ ಗೊತ್ತಾಗಲ್ಲ. ಅವ್ರದ್ದೊಂಥರ ಬುದ್ಧಿ. ದುಡ್ಡು ಕೊಟ್ಟು ಅಲ್ಲಿಗೆ ಯಾರು ಸೇರಿಸಿದ್ದೀನಿ ನಿಮ್ಮನ್ನ? ಅಲ್ಲಿ ಬಿದ್ದಿನಗೆರೆ. ಬಿದ್ದಿನಗೆರೆ? ನಮ್ಮ ಬಿದ್ದಿನಗೆರೆ. ಬಿದ್ದಿನಗೆರೆ ಶ್ರೀಧರ ಅಣ್ಣ. ಯಾವ ಶ್ರೀಧರ? ಅದೇ ಸ್ವಾಮೀಜಿ ಜೊತೆ. ನಮ್ಮ ಬಿದ್ದಿನಗೆರೆ ಧನಂಜಯ ಹೋಗಿದ್ದೆ. ಅಲ್ಲಿ ಆಶ್ರಮ ಐತೆ ಅಂತ. ಧನಂಜಯ ಸ್ವಾಮೀಜಿಗಳ ಜೊತೆ ಇರ್ತಾರಲ್ಲ ಶ್ರೀಧರ್ ಅವರ, ಅಲ್ಲಿ ಹೋಗಿದ್ದೆ. ಆಶ್ರಮ ಐತೆ ಅಂದ್ರು. ಅವಾಗ ಕೇಳಿದೆ, ಆಶ್ರಮ ಐತಮ್ಮ, ಇನ್ನೂ ಓಪನ್ ಆಗಿಲ್ಲ. ಇವಾಗ ನಮ್ಮ ಫ್ರೆಂಡ್ ಇಂದ ಐತೆ, ಹೋಯ್ತೀರಾ ಅಂದ್ರು. ಹೌದು ಅಣ್ಣ, ಸೇರಿಸಿ ಅಲ್ಲಿ ಹೋಯ್ತೀವಿ ಹಿಂದೆ. ಅವಾಗ ಫೋನ್ ಮಾಡಿ ಕರ್ಕೊಂಡು ಫೋನ್ ಮಾಡಿದ್ರು. ಅವಾಗ ಬಂದು ಕರ್ಕೊಂಡು. ನಾಳೆ ಇಲ್ಲೂ ಬೇಜಾರಾಗತ್ತಪ್ಪ. ಆಮೇಲೆ ಹೊರಗಡೆ ಏನಾಗಲ್ಲ. ಇಲ್ಲಿ ನೋಡ್ತಾ ಇದ್ದು ಬಂದ್ಯಾಕೆ ಗೊತ್ತಾಗೈತೆ, ದೇವಾಲಯ ಅಂತ. ಎಲ್ಲ ನೋಡಿದ ತಕ್ಷಣ ಡಿಸೈಡ್ ಮಾಡ್ಬಿಟ್ರಿ? ಇದ್ರೆ ಇಲ್ಲಿ ಇರ್ತೀನಿ, ಅಂದ್ರೆ ಇಲ್ಲಿ ಸಾಯ್ತೀನಿ. ಯಾಕೆ ನಿಮ್ಮ ಮಗ ಬಂದು ಕರ್ಕೊಂಡು ಹೋದ್ರೆ? ನಮ್ಮ ಮಗ ಬರಲ್ಲ ಬಿಡಿ. ಯಾಕೆ ಬರಲ್ಲ ಅಂತೀರಾ? ಬರಲ್ಲ. ಹೆಂಗ್ ಹೇಳ್ತೀರಾ? ನಾನು ಹೇಳ್ತಾ ಇದ್ದೀನಿ. ಹೆಂಗ್ ಹೇಳ್ತೀರಾ? ನಾನು ನೋಡ್ಕೊಂಡೇ ಇದ್ದೀನಲ್ಲ, ಕೇಳಿ ಕಂಡೀಷನ್ ಮಾಡ್ಕೊಂಡೆ. ನಿಮ್ಮ ಮಗನ ನಂಬರ್ ಇದೆಯಾ? ನಂಬರ್ ಇಲ್ಲ, ಫೋನ್ ನಂಬರ್ ಇಲ್ಲ. ಇಷ್ಟು ಕೊಡ್ತಾ ಇದ್ದೆ ಅಣ್ಣಾರಿಗೆ. ಎಷ್ಟು ದಿನ ಆಯ್ತು ನಿಮ್ಮ ಮಗನಿಂದ ದೂರ ಆಗಿ ನೀವು? ಅಲ್ಲೇ 4 ವರ್ಷ ಆಯ್ತು. 4 ವರ್ಷ? 4 ವರ್ಷದಿಂದ ಒಂದಿನ ಬಂದಿಲ್ಲ. ಬಂದಿದ್ದ ಒಂದ್ಸಲಿ. ಅಮ್ಮ ಚೆನ್ನಾಗವ್ರೆ ಅಂದ್ಬಿಟ್ಟು ಮಕ್ಕಳನ್ನ ಸ್ಕೂಲ್ಗೆ ಹಾಕಿದ್ರಲ್ಲ, ನೋಡ್ಕೊಳಕ್ ಆಗ್ತಾರೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಬಂದಿದ್ರು. ಹಂಗೆ ಗಂಡ ಹೆಂಡತಿ ಆಚೆ ಹೋಗ ಒಂದು 1/2 ಗಂಟೆ ಮಾತಾಡ್ಕೊಂಡು ಬರ್ತೀನಿ, ಇನ್ನೊಂದ್ಸಲಿ ಕರ್ಕೊಂಡು ಹೋಗ್ತೀನಿ ಅಂತವ್ರು ಅಡ್ರೆಸ್ ಕೇಳಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡಲೇಬೇಕು. ಕಾರಣ ಅಂತ ಏನಂತ ಹೇಳಿದ್ರೆ, ಇವತ್ತು ಸಮಾಜದಲ್ಲಿ ಎಷ್ಟು ತಂದೆ ತಾಯಿದೀರನ್ನ ಯಾವ ರೀತಿ ಬೀದಿಗೆ ಬಿಡ್ತಾ ಇದ್ದಾರೆ ಅನ್ನೋದನ್ನ ನಿಮ್ಗೆ ನೋಡಲೇಬೇಕು. ಯಾಕಂತೇಳಿದ್ರೆ,
ಇವ್ರಿಗೆ ಮಗ ಇದ್ದಾನಂತೆ ಪಾಪ ಪುಣ್ಯಾತ್ಮ, ಗೊತ್ತಿಲ್ಲ ಏನ್ ಸಮಸ್ಯೆ ಆಗಿದೆ ಅಂತ. ಆದ್ರೆ ಈತನ ಮಗ 15 ಜನಕ್ಕೆ ಕೆಲಸ ಕೊಟ್ಟಿದಾರಂತೆ. ಹೌದೇನಮ್ಮ? 15 ಜನ ಕೆಲಸ ಕೊಟ್ಟವ್ರಿಗೆ 15 ಜನ ಕೆಲಸ ಕೊಟ್ಟವ್ರಿಗೆ ಸಾಕಾಗ್ತಾ ಇಲ್ಲ ಅವ್ರಿಗೆ, ನಾನು ಭಾರ ಆಗ್ಬಿಟ್ಟಿದ್ದೀನಿ. ಎತ್ತು ತಾಯಿ ನಾನು ಕಷ್ಟಪಟ್ಟು ಸಾಕಿರೋದು ಅದೇವ್ರಿಗೆ ಗೊತ್ತು, ಮನೆ ಕೂಲಿ ಮಾಡಿ. ಈಗ ಮೆಡಿಸಿನ್ ಗಿಡಿಸಿನ್ ಏನು ಕೊಡ್ಸಿಲ್ಲ ನಿಮ್ಗೆ? ಯಾರು ಏನು ಇಲ್ಲ, ಇಲ್ಲಿ ಆಶ್ರಮದಲ್ಲೂ ಇಲ್ಲ. ನಾನೇ ಕಾಸು ಕೊಟ್ಟ ಅವ್ರಿಗೆ ಹಣ ತಂದು ಕೊಡಿ ಅಂದ್ರೆ ತಂದು ಕೊಡ್ತಾ ಇತ್ತು. ಇರ್ಲಿ ಬಿಡಿ, ಆಶ್ರಮದ್ದು ಕತೆ ನಾವು ಮಾತಾಡೋದ್ ಬೇಡ. ಯಾಕಂದ್ರೆ ಅವ್ರಿಗೆ ನೋಡಿ, ನನ್ನ ನಿಮ್ಮ ಬಗ್ಗೆ ಮಾತಾಡಿ, ಬೇರೆ ಆಶ್ರಮದ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅವ್ರವ್ರ ಕಷ್ಟಗಳು ಏನೇನು ಇರುತ್ತೋ ಗೊತ್ತಿಲ್ಲ. ಸರ್ ನಮಸ್ಕಾರ, ಮೊದಲನೇದಾಗಿ ನಿಮ್ಗೆ ಧನ್ಯವಾದಗಳು. ಸರ್ ಇವರು ಎಲ್ಲಿ ಸಿಕ್ಕಿದ್ರು ನಿಮ್ಗೆ? ಅಲ್ಲಿ ಕರ್ಕೊಂಬಂದು ಬಿಡ್ತಿದ್ವಿ. ತಿರುಗ ಗಂಗಾಧರ್ ಗೊತ್ತಿತ್ತಲ್ಲ, ಅವ್ರಿಗೆ ಕರ್ಕೊಂಬಂದು ಇಲ್ಲಿ ಕರ್ಕೊಂಬಂದು. ಅಮ್ಮ ಇವಾಗ ತುಂಬ ಕುಣಿಗರಿಂದ ಬಂದ್ರಲ್ಲ, ಎಲ್ಲಿಗೆ ಹೋಗಕ್ಕೆ ಅಂತ ಬಂದ್ರಿ ನೀವು? ನೆಲ್ಮಗಳಿಗೆ ನಾನು ಎಲ್ಲಿ ಹೋಗ್ಬೇಕು ಅಂತ ಬಂದೆ ಅಂತ ಗೊತ್ತಿಲ್ಲ ಅಣ್ಣ. ಮತ್ತೆ ಎಲ್ಗೂ ದಾರಿ ಕೊಟ್ಟ ದೇವ್ರು, ನೆಲ್ಮಂಗ್ಲ ಮಗಳಿಗೆ ಹೇಳ್ಕೊಂಡೆ, ಮಗಳಿಗೆ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದೆ. ಬ್ಯಾಗ್ಗಳು ಎತ್ಕೊಳಕ್ಕೂ ಕೈ ಆಗ್ಲಿಲ್ಲ, ಒಂದು ಆಟ ಅಣ್ಣಂಗ್ ಹೋಗ್ದೆ. ಯಾಕಮ್ಮ ಎಲ್ಲಿ ಹೋಗ್ಬೇಕು ಅಂದ್ರು ಅಣ್ಣ, ನೆಲ್ಮಂಗ್ಲ ಹೋಗ್ಬೇಕು ಅಂದೆ. ಯಾಕಮ್ಮ ಅಂದ್ರು, ಹಿಂಗೆ ಯಾರು ಇಲ್ಲ ಅಣ್ಣ, ಅಲ್ಲಿ ಆಶ್ರಮ ಆಯ್ಕೊಂಡ್ರೆ ಹೋಗೋಣ. ಅಲ್ಲಿ ಎಲ್ಲ ತಿಳ್ಕೊಂತೀವಲ್ಲ, ಅಲ್ಲಿ ಎಲ್ಲ ಮಾತಾಡ್ತಾರಲ್ಲ, ಅಲ್ಲಿ ಹೋಗ್ಬಿಡಿ ಅಂತ ಒಷ್ಟು ಜನ ಹೇಳಿದ್ರು ನಮ್ ಆಶ್ರಮದಲ್ಲಿ ಇದ್ದಾಗಲೇ. ಸ್ನೇಹಿತರೆ ನಮಸ್ಕಾರ, ಇವರು ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿ ಯಾವ್ದೋ ಒಂದು ಆಶ್ರಮದಲ್ಲಿ ಇದ್ರಂತೆ. ಸೊ ಅಲ್ಲಿ ಅವ್ರಿಗೇನೋ ಅಡ್ಜಸ್ಟ್ ಆಗಿಲ್ಲ, ನಂಗೆ ಗೊತ್ತಿಲ್ಲ ಅದ್ರದ್ದು ಏನ್ ಸಮಸ್ಯೆ ಅಂತ. ಬೇಡ, ಇನ್ನೊಂದು ಆಶ್ರಮದ ಬಗ್ಗೆ ನಾವು ಮಾತಾಡೋದು ಬೇಕಾಗಿಲ್ಲ. ಆದ್ರೆ ಪ್ರತಿಯೊಂದು ಆಶ್ರಮದಲ್ಲೂ ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೊಂತಾರೆ. ಕಾರಣಾಂತರಗಳಿಂದ ಇವ್ರು ಹೇಳೋದ್ನ ನಾನು ಸತ್ಯ ಅಂತ ನಾನು ಭಾವಿಸೋಕೆ ರೆಡಿ ಇಲ್ಲ. ಯಾಕಂದ್ರೆ ನಮ್ಮ ವಿರುದ್ಧವನು ಹೊರಗಡೆ ಹೋಗಿ ಮಾತಾಡಿರೋರು ತುಂಬಾ ಜನ ಇದ್ದಾರೆ. ಹಂಗಾಗಿ ಇನ್ನೊಂದು ಆಶ್ರಮದ ಬಗ್ಗೆ ನನಗೆ ಬೇಕಾಗಿಲ್ಲ, ನನ್ನ ಆಶ್ರಮದ ಬಗ್ಗೆ ನಾನು ಮಾತಾಡಬಲ್ಲೆ. ಸೊ ಇವಾಗ ನಮ್ಮ ಸ್ನೇಹಿತರಾದ ಗಂಗಾಧರ್ ಅವರು, ಆಟೋ ಗಂಗಾಧರ್ ಮತ್ತೆ ನಮ್ಮ ಸ್ನೇಹಿತರು ಪಾಪ ಈ ತಾಯಿನ ನೆಲಮಂಗಲ ಬಸ್ ಸ್ಟಾಪ್ ಅಲ್ಲಿ ಕೂತಿರ್ತಾರೆ. ಇವಾಗ ಇಮಿಡಿಯೇಟ್ ಆಗಿ ಅವ್ರನ್ನ ನೋಡಿ ಮಾತಾಡಿಸಿ ಇವ್ರು ನಮ್ಮ ಆಶ್ರಮಕ್ಕೆ ಬರ್ಬೇಕು ಅಂತ ಹೇಳಿ ಬಂದಿರ್ತಾರೆ. ಹೌದಮ್ಮ, ಕರೆಕ್ಟಾ? ಸೊ ನೆಲಮಂಗಲ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡೋಗಿ ಲೆಟರ್ನ ಮಾಡಿ ನಮ್ಮ ಒಂದು ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡು ಬಂದು ಬಿಟ್ಟಿರ್ತಾರೆ. ಸೊ ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ರ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸಮಾಜದಲ್ಲಿ ಆಗ್ತಿರ್ತಕ್ಕಂತ ಅನ್ಯಾಯ, ನೋವು, ಒಬ್ಬ ತಾಯಿಗೆ ಇಷ್ಟೆಲ್ಲ ದ್ರೋಹ ಆಗ್ತಾ ಇದೆ ಅಂದ್ರೆ ಬಹಳ ಬೇಜಾರಾಗುತ್ತೆ. ಮಕ್ಕಳು ಚೆನ್ನಾಗಿಲ್ಲ, ಕಷ್ಟದಲ್ಲಿದ್ದಾರೆ ಅಂದ್ರೆ ನೋಡ್ಕೊಂತಿಲ್ಲ ಅಂದ್ರೆ ಒಂದು ಅರ್ಥ ಇದೆ. ಆದ್ರೆ ಮಗ ಚೆನ್ನಾಗಿದ್ದು, ದುಡಿತಾ ಇದ್ದು, 10 ಜನ 15 ಜನಕ್ಕೆ ಕೆಲಸ ಕೊಟ್ಟಿದ್ದು, ಒಬ್ಬರು ತಾಯಿನ ನೋಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ವಿಪರ್ಯಾಸ ಅಂತ ಹೇಳ್ಬೋದು. ಗಂಗಾಧರ್ ಅವರೇ, ಇವಾಗ ಇವ್ರನ್ನ ತಗೊಬಂದು ಇಲ್ಲಿ ಬಿಟ್ಟಿದ್ದೀರಲ್ಲ, ನಾಳೆ ಅವ್ರ ಮಗ ನಿಮ್ ಮೇಲೆ ಏನಾದ್ರು ಇದು ಮಾಡೋದು, ಏನ್ ಮಾಡ್ತೀರಿ? ಅವ್ರ ಮಗ ಅವ್ರ ಎಲ್ಲ ಇದಾರತ್ತೆ, ಯಾವ ಅಡ್ರೆಸ್ ಅಮ್ಮ? ಬರಲ್ಲ, ತಾಯಿಯಿಂದ ನೆನಪೇ ಇಲ್ಲ ಅವ್ರಿಗೆ, ಹೆಂಡತಿ ಮಕ್ಕಳೇ ಮುಖ್ಯ, ತಾಯಿಯಿಂದ ನೆನಪೇ ಇಲ್ಲ. ತಾಯಿ ಯಾರು ಬಿಡಿ, ಹೋಗ್ಬಿಡಿ, ನಮ್ಮ ಅಣ್ಣ ಚೆನ್ನಾಗಿ ನೋಡ್ಕೊಂತಾರೆ. ಸರಿ ನಮ್ಮ, ಇಲ್ಲಿ ನಾನು ಮಗನೇ ಅನ್ಕೊಳ್ಳಿ, ಊಟ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ, ಮೆಡಿಸಿನ್ ಕೊಡ್ತೀನಿ, ನಮ್ಮ ಕೈಲಿ ಅಷ್ಟೇ ಆಗೋದು. ಸಾಕು, ನಮ್ಗೆ ರಾಣಿ ತರ ನೋಡ್ಕೊಂತೀನಿ ಅಂತ ದೇವ್ರಾಣೆ ಹೇಳಲ್ಲ ನಾನು. ರಾಣಿ ತರ ಇಲ್ಲಿರೋದು ಯಾರನ್ನಾದ್ರೂ ಅಷ್ಟೇ ಅಣ್ಣ, ರಾಣಿ ತರ ನೋಡ್ಕೊಳಕ್ ದೇವ್ರು ನನಗೆ ಶಕ್ತಿ ಕೊಟ್ಟಿಲ್ಲ. ಆದ್ರೆ ಊಟ ತಿಂಡಿ ಬಟ್ಟೆಗೆ ಕೊರತೆ ಇಲ್ದಂಗೆ ಖಂಡಿತವಾಗ್ಲೂ ನೋಡ್ಕೊಂತೀವಿ. ಆದ್ರೆ ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕಾಗಿರೋದು ನಿಮ್ ಕರ್ತವ್ಯ ಅಮ್ಮ, ಅರ್ಥ ಆಯ್ತಾ? ಇವಾಗ ನಾನು ಒಂದೇ ಮಾತಿಲ್ ಹೇಳ್ಬೇಕು ಅಂದ್ರೆ, ನಾವು ಸೋತಿದೀವಿ, ಸೋತಾಗ ಭಗವಂತನ ಹತ್ರ ಶರಣಾಗ್ಬಿಡ್ಬೇಕು. ಏನ್ ಹೇಳಿ? ನಿಜನಣ್ಣ, ನಾನು ಹೇಳ್ತಿರೋದು ನಾವು ಶರಣಾಗ್ದಲೆ ನಾವೇ ಇನ್ನು ಏನೋ ಮಾಡ್ತೀವಿ ಏನೋ ಮಾಡ್ತೀವಿ ಅಂತ ಹೋದಾಗ ಅದಕ್ಕೆ ಸಾಕಷ್ಟು ನೋವುಗಳನ್ನ ನಾವೇ ಅನುಭವಿಸೋದು. ಹಂಗಾಗಿ ನಿಮ್ಮನ್ನ ಭಗವಂತನ ಮುಂದೆ ಯಾಕೆ ಕೂರಿಸಿದೀನಿ ಗೊತ್ತಾ? ಇಲ್ಲಿ ನಮ್ಗೆ ಅವರೇ ಜಡ್ಜು, ಅವ್ರು ಹೇಳ್ದಂಗೆ ನಾನು ಕೇಳೋದು. ಈ ಪ್ರಪಂಚದಲ್ಲಿ ನನಗೆ ದೊಡ್ಡವರು, ನನಗೇನಾದ್ರು ಇವತ್ತು ಇಲ್ಲಿವರೆಗೂ ನಾನು ಬಂದಿದ್ದೀನಿ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಅವರೇ. ಅರ್ಥ ಆಯ್ತಾ? ಅದಕ್ಕೆ ನಾನು ಅವ್ರ ಮುಂದೆ ನಿಮ್ಮನ್ನ ಪ್ರತಿಯೊಬ್ಬರು ನಾನು ಇಲ್ಲೇ ಕೂರಿಸಿ ಮಾತಾಡೋದು. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಾಗತ್ತೆ ನೀವು ಸುಳ್ಳು ಹೇಳ್ತಿದ್ರ, ನಿಜ ಹೇಳ್ತಿದ್ರ, ಇಲ್ಲ ನಿಮ್ ಮಗ ಸುಳ್ಳು ಹೇಳ್ತಿದಾನ, ಇಲ್ಲ ಆಶ್ರಮದ ಸುಳ್ಳು, ನನ್ಗೆ ಅದೆಲ್ಲ ಗೊತ್ತಿಲ್ಲ. ನಾನು ಏನ್ ಮಾತಾಡ್ತಿದ್ದೆ ಅಂತ ಅವ್ರಿಗೆ ಗೊತ್ತು, ನೀವೇನ್ ಮಾತಾಡ್ತಿದ್ರ ಅಂತ ಅವ್ರಿಗೆ ಗೊತ್ತು. ನೀವು ಸುಳ್ಳು ಹೇಳಿದ್ರು ಕೂಡ ಅದಕ್ಕೆ ತಕ್ಕ ಪ್ರತಿಫಲ ನೀವು ಅನುಭವಿಸ್ತೀರಾ. ಅರ್ಥ ಆಗ್ತಿದ್ಯಮ್ಮ? ಆದ್ರೆ ನಿಮ್ಗೆ ಈಗ ಆಲ್ರೆಡಿ ಭಗವಂತ ನಿಮ್ಗೆ ಇಷ್ಟು ಕಷ್ಟ ಕೊಟ್ಟಿದ್ದಾನೆ, ಮತ್ತೆ ಕೊಡೋದು ಬೇಡ. ತುಂಬಾ ಅನುಭವಿಸಿದ್ವಿ ಬಿಡಿ, ಇಷ್ಟು ಹೊಟ್ಟೆಗೆ ಇಟ್ಟಿಲ್ದಂಗೆ ಮಕ್ಕಳನ್ನ ಸಾಕಿ ಇವತ್ತು ಬೀದಿ ಪಾಲ್ ಮಾಡ್ಬಿಟ್ರು ನನ್ನ. ಏನ್ ಹೇಳ್ತೀರಾ, ನಿಮ್ ಮಗ ನೋಡ್ತಿರ್ಬೋದಿಲ್ಲ ಇವನ, ಏನ್ ಹೇಳ್ತೀರಾ? ಈಗ ಎತ್ತು ತಾಯಿ, ಸಾಕಷ್ಟು ಜನ ತಾಯಿಂದಿರು ಕಷ್ಟ ಅನುಭವಿಸ್ತಿದ್ದಾರೆ. ಆದ್ರೆ ನಿಮ್ಮ ಮಗನಿಗೆ ಒಂದು ವಿಷಯ ಹೇಳ್ತೀನಿ ಅಂದ್ರೆ ಏನ್ ಹೇಳ್ತೀರಾ? ಏನ್ ಹೇಳಕ್ಕೋ ಹೇಳಿ, ಏನ್ ಹೇಳಕ್ಕೋ ಅಲ್ಲ, ನಿಮ್ಮ ಮನಸ್ಸು ಚೆನ್ನಾಗಿಟ್ಟಿರ್ಲಿ ಬಿಡಿ, ನಾವು ಕೆಟ್ಟರು ಪರವಾಗಿಲ್ಲ, ಅವ್ರು ಚೆನ್ನಾಗಿರ್ಲಿ. ಅದಕ್ಕೆ ಹೇಳೋದು ತಾಯಿ ಹೃದಯ ಅಂತ. ತಾಯಿ ಹೃದಯ ಯಾವತ್ತೂ ಅಷ್ಟೇನೆ
ಮಗ ಅವ್ನು ಏನೇ ಕೆಟ್ಟವನಾಗಿರ್ಲಿ ಏನೇ ಅನ್ಯಾಯ ಮಾಡಿರ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾರೆ. ಅದು ಈ ತಾಯಿ ಅಂತಲ್ಲ, ಕರ್ನಾಟಕದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರು ತಾಯಿಯಂದ್ರು ಅಷ್ಟೇನೆ. ಸೊ ದಯವಿಟ್ಟು ಸ್ನೇಹಿತರು ಬೇಡ ಸುಮ್ನೆ ರೀ, ಈಗ ನಿಮ್ಮ ಮಗಕ್ಕಿಂತ ನಮ್ಮ ಅಣ್ಣವರು ಚೆನ್ನಾಗಿ ನೋಡ್ಕೊಂತಾರೆ ಯೋಗೇಶ್ ಅಣ್ಣ ಅಂತ. ಸರಿ, ನಾ ಒಳ್ಳೆ ಜಾಗ ಕರ್ಕೊಂಡ್ಬಂದು ಬಿಟ್ಟಿದೀವಿ ಅಮ್ಮ, ಚೆನ್ನಾಗಿರಿ. ಹ್ಮ್, ನೋಡಿ ಇಲ್ಲಿ ಎಷ್ಟು ಜನ ತಾಯಿದ್ದಾರೆ, ಹಂಗ ನೋಡಿ ಒಂದ್ಸತಿ ತುಂಬಾ ಜನ ಇದ್ದಾರೆ. ಅಮ್ಮ ಎಷ್ಟ ನಲ್ಮಂಗ್ಲ, ಎಷ್ಟು ದಿನ ಆಯ್ತು ಬಂದೆ? ಹೆಂಗಿದ್ಯಾ? ಚೆನ್ನಾಗಿದ್ಯಾ? ನಿಜ ಹೇಳು ಹೆಂಗಿದ್ಯಾ? ಏ ಅಸಾಮ್ ಡಾರ್ಲಿಂಗ್, ಓ ದೇಶ ರಂಗಪ್ಪಣ ಹೆಂಗಿದ್ಯಾ? ರಂಗಪ್ಪಣ ಇದ್ದಾರೆ. ರಂಗಪ್ಪಣ ಮಾರತಿ ಅಮ್ಮ ಹೆಂಗಿದ್ಯಮ್ಮ? ಚೆನ್ನಾಗಿದ್ಯಾ? ನಿಜ ಹೇಳಮ್ಮ, ಬಂದಾಗ ಹೆಂಗ್ ಬಂದೆ? ಎದ್ದಳಕ್ಕೆ ಶಕ್ತಿ ಇರಲಿ, ಈಗ ಎದ್ ನಿಂತ್ರ ಒಂದ್ಸತಿ ನೋಡೋಣ. ಎದ್ ನಿಂತ್ಕೊಳಕ್ ಶಕ್ತಿ ಇರ್ಲಿಲ್ಲ, ಕರೆಕ್ಟ್ ತಾನೇ? ಹಾ, ಒಳ್ಳೇದಾಗಲಿ. ನೀವ್ ಹೆಂಗಿದ್ರಿ ಯಜಮಾನ್ರೆ? ಹೆಂಗಿದ್ಯಾ ಅಣ್ಣ? ಗಾಂಧಿ ಗಾಂಧಿ. ನಾನ್ ಚೆನ್ನಾಗಿದ್ದೀನಪ್ಪ. ಅಪ್ಪಾಜಿ ಹೆಂಗಿದ್ರಿ ನೀವು? ನೀವು ಬಿಡಿ, ನಮ್ಗಿಂತ ದೊಡ್ಡ ಅನ್ನದಾತರು ನೀವು, ನಮ್ಮ ಆಶ್ರಮದ ಅನ್ನದಾತರು ಅವರು. ಸೊ ಇರ್ಲಿ ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಆಶ್ರಮ ನಡೆಸೋದು ನೀವೊಂದು ವಿಡಿಯೋ ನೋಡಿದಷ್ಟು ಈಸಿ ಅಲ್ಲ, ತುಂಬಾ ಕಷ್ಟಗಳಿರುತ್ತೆ. ಆ ಕಷ್ಟದ ನಡುವೆಯಲ್ಲಿ ನಾವು ನಗ್ನಾಗ್ತಾ ಈ ಒಂದು ಜೀವನವನ್ನ ಸಾಗಿಸ್ತಾ ಹೋಗ್ತೀವಿ. ನಾವು ನಮ್ಮ ಜೀವನ ನೋಡ್ಕೊಳ್ಳೋದ್ರ ಜೊತೆಗೆ ನಾವು ಇನ್ನೊಬ್ಬರ ಜೀವನವನ್ನು ಕೂಡ ನಾವು ಇದ್ದೀವಿ ಅನ್ನೋ ಒಂದು ಭರವಸೆ ಮೂಡಿಸ್ತಾ ಈ ಒಂದು ಕೆಲಸವನ್ನ ಮಾಡ್ತಾ ಇದೀವಿ. ನೀವು ಕೂಡ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಬರ್ಬೋದು. ನಮ್ಮ ಒಂದು ಹೆಲ್ಪ್ ಲೈನ್ ನಂಬರ್ 9686879752. ಆದ್ರೆ ಕೊನೆಯದಾಗಿ ನಮ್ಮ ಆಟೋ ಅಣ್ಣಂಗೆ ಧನ್ಯವಾದ ತಿಳಿಸ್ಲೇಬೇಕು ನಾನು. ಅದಕ್ಕಿಂತ ಮುಂಚೆ ಒಂದು ಮಾತು ಕೇಳ್ತೀನಿ ಅಣ್ಣ, ನಮ್ಮ ಆಶ್ರಮದ ಬಗ್ಗೆ ಮುಂಚೆನೆ ನೋಡಿದ್ರ ಅಥವಾ ಇಲ್ವಾ? ಯೂಟ್ಯೂಬ್ ಅಲ್ಲ ನೋಡಿ. ಹಾ, ನೋಡಿದ್ರಿ. ಇವಾಗ ಇಲ್ಲಿ ಬಂದು ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಥ್ಯಾಂಕ್ ಯು, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ದೇವ್ರು ಒಳ್ಳೇದ್ ಮಾಡ್ಲಿ, ಆಯುಷ್ ಆರೋಗ್ಯ ಕೊಡ್ಲಿ ನಿಮ್ಗೆ. ಇಂಥ ಪುಣ್ಯದ ಕೆಲಸ ಮಾಡಿದಕ್ಕೆ ನಿಮ್ಗೆ ಖಂಡಿತ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾನೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ರಿಗೂ ಒಳ್ಳೇದಾಗಿ. ಅಮ್ಮ ಇಲ್ಲೇ ಇರ್ತೀರಾ? ಹಾ, ನೀವು ಹೋಯ್ತೀನಿ ಅಂದ್ರೆ ನಾ ಆಚೆ ಕಳ್ಸಲ್ಲ, ಎಲ್ಲಡಿಕೆ ಕೊಡಲ್ಲ, ಕಡ್ಡಿ ಪುಡಿ ಕೊಡಲ್ಲ, ಆಯ್ತಾ? ಎಣ್ಣೆ ಇಲ್ಲ. ಧೂಮಪಾನ ಮದ್ಯಪಾನ ಅದೆಲ್ಲ ಹಾನಿಕರ, ಯಾರು ಸೇವಿಸ್ಬೇಕು? ಆಯ್ತಮ್ಮ, ಒಳ್ಳೇದಾಗ್ಲಿ. ಯಾಕಂದ್ರೆ ಅದೆಲ್ಲ ಕೊಟ್ರೆ ನಾನು ಒಳ್ಳೆಯವನು, ಅಷ್ಟು ಸಿಗಲ್ಲ ಇಲ್ಲಿ. ನೀರು ಕೊಡ್ತಾರೆ ಅಲ್ಲಿ ಕೊಟ್ಟು ಎಲ್ಲ ರೂಢಿ ಮಾಡ್ಬಿಟ್ಟು ಆಶ್ರಮದ ವಿಚಾರ ನಮ್ಗೆ ಬೇಡ. ಇಲ್ಲಿಗೆ ಬಂದಿದ್ದೀರಾ, ಇಲ್ಲಿದ್ರ ಬಗ್ಗೆ ಮಾತಾಡಿ, ಇಲ್ಲಿ ಇರೋಷ್ಟು ದಿನ ಚೆನ್ನಾಗಿರಿ. ಇಲ್ಲೇನೇ ತಪ್ಪಾದ್ರು ಅಲ್ಲಿ ಒಪ್ಸಿ, ಇಲ್ಲಿ ಅಮ್ಮ ನಾನ್ ತಪ್ಪು ಮಾಡಿದ್ರು ಅಲ್ಲಿ ಒಪ್ಸಿ, ಇಲ್ಲಿಗೆ ನಮ್ ಬಾಸ್ ಅವ್ರೇನೆ, ಸರಿನಮ್ಮ, ಅವ್ರೇನ ನೋಡ್ಕೊಳ್ಳೋದು. ಥ್ಯಾಂಕ್ ಯು ಅಮ್ಮ, ಒಳ್ಳೇದಾಗ್ಲಿ. ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ಲರೂ ಒಳ್ಳೇದಾಗ್ಲಿ. ಜೈ ಜೈ ಕರ್ನಾಟಕ ಮಾತೆ, ಶನೇಶ್ವರ ಒಳ್ಳೇದ್ ಮಾಡ್ಲಿ. ನಮಸ್ಕಾರ.